ನಿರಾಶರಾಗಿ ಭರವಸೆ ಕಳೆದುಕೊಂಡು ಸೂರ್ಯಾಸ್ತಮಾನದ ಕಡೆಗೆ ಜೋತು ಬಿದ್ದ ಮುಖಗಳೊಂದಿಗೆ ಹೋದ ಶಿಷ್ಯರು ಉದಯಿಸುವ ಸೂರ್ಯನನ್ನು ಕಂಡಾಗ ಹಿಂದಿರುಗಿ ಭರವಸೆ ತುಂಬಿ ಶಿಷ್ಯರ ಬಳಿಗೆ ವಾಪಸಾದರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿದಿನ ಪಾಸ್ಕ ಕಾಲದ ಒಂದೊಂದೇ ಘಟನೆಗಳನ್ನ ಅಥವಾ ಪುನರುತ್ಥಾನರಾದ ಕ್ರಿಸ್ತನ ದರ್ಶನವನ್ನ ಕಂಡ ಒಂದೊಂದೇ ಘಟನೆಗಳನ್ನ ಪ್ರತಿದಿನ ನಾವು ಈ ಪಾಸ್ಕ ಕಾಲದಲ್ಲಿ ಆಲಿಸುತ್ತಾ ಬರ್ತಾ ಇದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಬಹುಶಃ ಈ ಘಟನೆಯನ್ನ ಹಲವಾರು ಸಾರಿ ನಾವು ಆಲಿಸಿದ್ದೇವೆ. ಎಮ್ಮಾವು ಗ್ರಾಮಕ್ಕೆ ಹೋದ ಶಿಷ್ಯರು ಹೇಗೆ ಯೇಸು ಸ್ವಾಮಿಯನ್ನು ಭೇಟಿ ಮಾಡಿದರು, ಭೇಟಿ ಮಾಡಿದ ನಂತರ ಹೇಗೆ ಅವರು ಶಿಷ್ಯರ ಬಳಿಗೆ ಹಿಂತಿರುಗಿ ಬಂದರು ಅನ್ನುವಂಥ ಘಟನೆಯನ್ನ ನಾವು ಎಷ್ಟೋ ಸಾರಿ ಆಲಿಸಿದ್ದೇವೆ. ಆಲಿಸಿದ ಪ್ರತಿ ಸಾರಿ ಇದು ಬರೀ ನಮಗೊಂದು ಕಥೆಯಾಗಿದೆಯೇ ಹೊರತು ಇದೊಂದು ನೈಜ ಘಟನೆ. ಪುನರುತ್ಥಾನರಾದ ಕ್ರಿಸ್ತನನ್ನ ಇಬ್ಬರು ಶಿಷ್ಯರು ಮುಖಾಮುಖಿಯಾಗಿ ನೋಡಿದರು, ದರ್ಶಿಸಿದರು ಅನ್ನುವಂಥ ಅಂಶವನ್ನ ಹಲವಾರು ಸಾರಿ ನಾವು ಮರೆತು ಬಿಡ್ತೇವೆ. ಹೀಗಿರುವಾಗ ಈ ಇಡೀ ಘಟನೆಯನ್ನ ಇಂದು ನಾವು ಅವಲೋಕನ ಮಾಡಿ ಧ್ಯಾನಿಸುವಾಗ ಈ ಘಟನೆಯಲ್ಲಿ ಮಾತ್ರವಲ್ಲ ಹಲವಾರು ಘಟನೆಗಳಲ್ಲಿ ನಡೆಯುವಂತಹ ಕೆಲವು ವಿಷಯಗಳು ಅತಿ ಮುಖ್ಯವಾದವು. ಈ ಪುನರುತ್ಥಾನ ಕ್ರಿಸ್ತನ ದರ್ಶನವನ್ನ ಪಡೆಯುವಂತಹ ಹಲವಾರು ಘಟನೆಗಳಲ್ಲಿ ಒಂದು ಸಾಧಾರಣವಾದಂತಹ ಅಥವಾ ಸಾಮಾನ್ಯ ಎಳೆ ಯಾವುದು ಎನ್ನುವಂಥದ್ದಾದರೆ ಯೇಸುವನ್ನ ಗುರುತು ಹಚ್ಚಲಾಗದಂತಹ ಪರಿಸ್ಥಿತಿ. ಮರಿಯ ಮಗ್ದಲೇಳಲು ಸಮಾಧಿಯ ಬಳಿ ನಿಂತಿರ್ತಾಳೆ, ಯೇಸು ಸ್ವಾಮಿಯ ಬಳಿ ಮಾತನಾಡ್ತಾಳೆ, ಮಾತನಾಡಿದರು ಅವರೇ ಪ್ರಭು ಎಂದು ಅವಳು ಗುರುತು ಹಚ್ಚಲಿಲ್ಲ. ಎಮ್ಮಾವು ಗ್ರಾಮಕ್ಕೆ ಹೋಗ್ತಾ ಇದ್ದಂತಹ ಶಿಷ್ಯರು ಯೇಸು ಸ್ವಾಮಿಯೊಂದಿಗೆ ಮಾತನಾಡ್ತಾರೆ, ಯೇಸು ಸ್ವಾಮಿಯೊಂದಿಗೆ ಪ್ರಯಾಣ ಮಾಡ್ತಾರೆ, ಆದರೂ ಇವರೇ ಪ್ರಭು ಅಂತ ಹೇಳಿ ಗುರುತು ಹಚ್ಚಲಿಲ್ಲ. ಯವನನ್ನು ಬರೆದ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ 7 ಮಂದಿ ಮೀನು ಹಿಡಿಯುವುದಕ್ಕೆ ವಾಪಸ್ಸು ಹಿಂತಿರುಗುತ್ತಾರೆ. ಮೀನು ಹಿಡಿಯುವುದಕ್ಕೆ ಹೋದ ಅವರು ಬರಿಗೈಯಲ್ಲಿ ಹಿಂತಿರುಗಿ ಬರುವಾಗ ಯೇಸು ಸ್ವಾಮಿ ದಡದಲ್ಲಿ ನಿಂತು ಅವರೊಂದಿಗೆ ಮಾತನಾಡ್ತಾರೆ, ಅವರೇ ಪ್ರಭು ಅಂತ ಹೇಳಿ ಮೀನು ಹಿಡಿಯುವವರೆಗೆ ಅವರಿಗೆ ಗೊತ್ತಾಗಲಿಲ್ಲ. ಹಾಗಾದ್ರೆ ಈ ಪುನರುತ್ಥಾನೆ ಕ್ರಿಸ್ತನನ್ನ ಯಾಕೆ ಯಾರೂ ಗುರುತಿಸಲಿಲ್ಲ? ಆತ್ಮೀಯ ಸಹೋದರ ಸಹೋದರಿಯರೇ, ಬಹುಶಃ ಇನ್ನೊಂದು ಸಾರಿ ಅವಕಾಶ ಸಿಕ್ಕಿದ್ರೆ ನಿಮಗೆ ಯಾಕೆ ಗುರುತು ಹಚ್ಚಲಿಲ್ಲ ಅನ್ನುವಂಥ ವಿಷಯವನ್ನು ನಾನು ಕಲಿಸ್ತೇನೆ. ಆದರೆ ಇಂದಿನ ಇಡೀ ಶುಭ ಸಂದೇಶದಲ್ಲಿ ಬರುವಂಥ ಅಂಶ ಈ ಎಮ್ಮಾವು ಗ್ರಾಮಕ್ಕೆ ಪ್ರಯಾಣ ಮಾಡಿದ ಈ ಇಬ್ಬರು ಶಿಷ್ಯರ ಮನಸ್ಥಿತಿ. ಈ ಇಬ್ಬರು ಶಿಷ್ಯರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಾದರೆ ಈ ಇಬ್ಬರು ಶಿಷ್ಯರು ಮೊದಲನೆಯದಾಗಿ ದುಃಖಭರಿತರಾಗಿದ್ದರು. ಕಾರಣ, ಕ್ರಿಸ್ತರನ್ನ ಕಳೆದುಕೊಂಡಿದ್ದಾರೆ, ಕ್ರಿಸ್ತ ಸತ್ತಿದ್ದಾರೆ. ಎರಡನೇದಾಗಿ ಅವರು ಗೊಂದಲಗೊಂಡಿದ್ದರು. ಗೊಂದಲ ಯಾವುದು? ಹೀಗೆ ನಜರೇತಿನ ಪ್ರವಾದಿ ಎಂದು ಹೆಸರುವಾಸಿಯಾದಂತಹ ಈ ವ್ಯಕ್ತಿ, ಕುರುಡರು ನೋಡುವಂತೆ, ಕುಂಟರು ನಡೆಯುವಂತೆ, ಮೂಗರು ಮಾತನಾಡುವಂತೆ, ಕಿವುಡರು ಕೇಳುವಂತೆ, ಪಾರ್ಶ್ವವಾಯು ರೋಗಿಗಳು ಎದ್ದೇಳುವಂತೆ, ಹಾಗೂ ದೆವ್ವ ಪೀಡಿತರನ್ನ ದೆವ್ವ ವಿಮುಕ್ತರನ್ನಾಗಿ ಮಾಡಿ ಬಿಡಿಸಿದ ಯೇಸು ಸ್ವಾಮಿ, ಎಷ್ಟೋ ಮಂದಿಯನ್ನ ಸಾವಿನಿಂದ ಜೀವಕ್ಕೆ ಬಿಸಿದಂತಹ ಯೇಸು ಸ್ವಾಮಿ, ಸ್ವತಃ ದೇವರ ಪುತ್ರರಾಗಿದ್ದರು ಅಂತವರು ಸತ್ತೋದ್ರು ಅನ್ನುವಂತಹ ಅಂಶ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಗೊಂದಲಗೊಂಡಿದ್ದರು. ಮೂರನೇದಾಗಿ ನಿರಾಶರಾಗಿದ್ದರು. ಕಾರಣ, ಅವರ ಭರವಸೆ ಎಲ್ಲ ಕುಂದಿ ಹೋಗಿತ್ತು. ಆತ್ಮೀಯ ಸಹೋದರ ಸಹೋದರಿಯರೇ, ಅವರ ಭರವಸೆ ಕುಂದಿ ಹೋಗುವುದಕ್ಕೆ ಕಾರಣ ಇಸ್ರಾಯೇಲನ್ನ ಉದ್ಧರಿಸುವವರು ಇವರೇ ಅಂತ ಹೇಳಿ ನಾವು ನಂಬಿಕೊಂಡಿದ್ದೆವು, ನೆಚ್ಚಿಕೊಂಡಿದ್ದೆವು, ಸತ್ತೋದ್ರಲ್ಲ. ನಿರಾಶೆ. ಆದ್ದರಿಂದ ನಿರಾಶರಾಗಿ ಭರವಸೆಯನ್ನ ಕಳೆದುಕೊಂಡು ಜೋತು ಬಿದ್ದ ಮುಖಗಳೊಂದಿಗೆ ಎಮ್ಮಾವು ಗ್ರಾಮಕ್ಕೆ ವಾಪಸ್ಸು ಪ್ರಯಾಣ ಮಾಡ್ತಾರೆ. ಬಹುಶಃ ಈ ಇಡೀ ಘಟನೆಯನ್ನ ಅರ್ಥೈಸಬೇಕು ಅಂತ ಹೇಳಿದ್ರೆ ನೀವು ಒಂದು ಬೈಬಲ್ ತರಗತಿಯಲ್ಲಿ ಭಾಗವಹಿಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಆದರೆ ಚುಟುಕಾಗಿ ಹೇಳುವುದಾದರೆ ಈ ಇಡೀ ಘಟನೆಯಲ್ಲಿ ಬರುವಂತಹ ಈ ಇಬ್ಬರು ಶಿಷ್ಯರು ಸೂರ್ಯಾಸ್ತಮಾನದ ಕಡೆಗೆ ಪ್ರಯಾಣ ಮಾಡ್ತಾರೆ. ಯಾವಾಗ ಸೂರ್ಯಾಸ್ತಮಾನದ ಕಡೆಗೆ ಪ್ರಯಾಣ ಮಾಡ್ತಾರೆ, ಅಸ್ತಂಗಮಿಸುವಂತಹ ಸೂರ್ಯನ ಕಡೆಗೆ ಪ್ರಯಾಣ ಮಾಡುವವನು ತನ್ನ ಎದುರಿಗೆ ಬರುವಂತಹ ವ್ಯಕ್ತಿಯನ್ನ ಗುರುತು ಹಚ್ಚುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ಭರವಸೆಯನ್ನ ಕಳೆದುಕೊಂಡು ಮುಳುಗುವ ಸೂರ್ಯನ ಕಡೆಗೆ ಪ್ರಯಾಣ ಮಾಡ್ತಾರೆ, ಆಗ ಉದಯಿಸುವ ಸೂರ್ಯನನ್ನ ಭೇಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾವು ಸಂಖ್ಯಾಕಾಂಡ 21ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ಇಸ್ರಾಯೇಲರು 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾರೆ. ಮರುಭೂಮಿಯಲ್ಲಿ ಪ್ರಯಾಣ ಮಾಡುವುದಕ್ಕೆ ಅವರಿಗಿದ್ದ ಒಂದೇ ಒಂದು ಷರತ್ತು, ಪ್ರತಿದಿನ ಅವರು ಎದ್ದು ಉದಯಿಸುವ ಸೂರ್ಯನ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಬೇಕು, ಅಂದರೆ ಪೂರ್ವ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಬೇಕು. ಅವರು ಪೂರ್ವ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದಷ್ಟು ಕಾಲ ಸರಿಯಾದ ದಾರಿಯಲ್ಲಿ ನಡೆಯುತ್ತಾ ಹೋಗ್ತಾರೆ. ಆದರೆ ಇಲ್ಲಿ ಶಿಷ್ಯರು ಪ್ರಯಾಣ ಮಾಡಿದ್ದು ಸೂರ್ಯ ಉದಯಿಸುವ ದಿಕ್ಕಿನಲ್ಲಲ್ಲ,
ಸೂರ್ಯ ಮುಳುಗುವ ಕಡೆ. ಅವರು ನೆನೆಸಿದರು ಕ್ರಿಸ್ತನು ಮುಳುಗಿ ಹೋಗಿದ್ದಾನೆ ಅಂತ ಹೇಳಿ. ಇಲ್ಲಿ ಬರೀ ಸೂರ್ಯ ಮಾತ್ರವಲ್ಲ ಅಸ್ತಂಗಮಿಸಿರುವುದು, ಕ್ರಿಸ್ತನೂ ಅಸ್ತಂಗಮಿಸಿದ್ದಾನೆ. ಕ್ರಿಸ್ತನ ಮೇಲಿದ್ದ ಭರವಸೆ ಹಾಗೂ ಆಸೆ ಆಕಾಂಕ್ಷೆ ಉದ್ಧಾರದ ನಿರೀಕ್ಷೆ ಎಲ್ಲವೂ ಅಸ್ತಂಗಮಿಸಿದೆ. ಯಾವಾಗ ಎಲ್ಲವೂ ಅಸ್ತಂಗಮಿಸುತ್ತದೆ ಆಗ ಉದಯಿಸುವ ಸೂರ್ಯನ ದರ್ಶನವಾಗ್ತದೆ. ಉದಯಿಸುವ ಸೂರ್ಯನನ್ನು ಕಂಡಾಗ ಕತ್ತಲೆಯಾದ ಮೇಲೂ ಅವರು ವಾಪಸ್ಸು ಪ್ರಯಾಣ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಸಾಧಾರಣವಾಗಿ ಇಸ್ರಾಯೇಲರು ಯಹೂದ್ಯರು ರಾತ್ರಿಯ ವೇಳೆಯಲ್ಲಿ ಪ್ರಯಾಣ ಮಾಡಲ್ಲ, ಎಲ್ಲಾದರೂ ಇಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾರೆ. ಬನ್ನಿ ನಮ್ಮೊಡನೆ ಬಂದು ತಂಗಿರಿ ಸ್ವಾಮಿ ಅಂತ ಹೇಳಿ ಯೇಸು ಸ್ವಾಮಿಗೆ ಆಮಂತ್ರಣ ಕೊಟ್ಟು ಯೇಸು ಸ್ವಾಮಿ ರೊಟ್ಟಿಯನ್ನು ಮುರಿದ ನಂತರ ಅದೇ ರಾತ್ರಿ ಅವರು ಓಡುತ್ತಾ ಹಿಂತಿರುಗಿ ಬರ್ತಾರೆ. ಜೋತು ಬಿದ್ದ ಮುಖಗಳನ್ನು ಹಾಕ್ಕೊಂಡು ಕಾಲೆಳೆದು ನಡೀತಾ ಹೋಗ್ತಾ ಇದ್ದಂತಹ ಶಿಷ್ಯರು ಪ್ರಭುವನ್ನು ಕಂಡ ನಂತರ ಓಡಿ ಬರುವುದಕ್ಕೆ ಆರಂಭಿಸ್ತಾರೆ. ಶಿಷ್ಯರನ್ನು ನೋಡಿ ಅವರು ಹೇಳಿದ್ದು ಸರಿ, ಕ್ರಿಸ್ತನು ಪುನರುತ್ಥಾನರಾಗಿದ್ದಾರೆ, ಇದು ನಿಜ, ಅವರು ಮೃತ್ಯುಂಜಯರಾಗಿದ್ದಾರೆ ಅಂತ ಹೇಳಿ ವಿಶ್ವಾಸಾರಿಕೆಯನ್ನು ಮಾಡ್ತಾರೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಬಹುಶಃ ಕ್ರಿಸ್ತನ ಪುನರುತ್ಥಾನ ಆದಂತಹ ಈ ಕಾಲ ಹಾಗೂ ನಾವು ವಾಸಿಸುತ್ತಿರುವಂತಹ ಈ ಕಾಲ ಅಜಗಜಾಂತರ ವ್ಯತ್ಯಾಸವಿಲ್ಲ. ಎರಡನ್ನು ಹೋಲಿಕೆ ಮಾಡಿ ನೋಡಿ, ಕ್ರಿಸ್ತ ಸತ್ತ ನಂತರ ಅಷ್ಟೇ ಆಸೆ ಆಕಾಂಕ್ಷೆಗಳು ಅಷ್ಟೇ ಅಂತ ಹೇಳಿ ವಾಪಸ್ಸು ಹಿಂತಿರುಗಿ ತಮ್ಮ ಊರಿಗೆ ಹೆಮ್ಮಾವು ಗ್ರಾಮಕ್ಕೆ ವಾಪಸ್ ಹೋಗ್ತಾ ಇದ್ರು. ಅಂತೆಯೇ ಈ ಕೊರೋನಾ ವೈರಾಣು ಬಂದದ್ದೇ ಎಷ್ಟೋ ಜನ ಬೆಂಗಳೂರಿನಿಂದ ತಮ್ಮ ತಮ್ಮ ನಿವಾಸಗಳನ್ನು ಖಾಲಿ ಮಾಡಿ ವಾಪಸ್ ಅವರವರ ಊರುಗಳಿಗೆ ಹೋಗಿದ್ದಾರೆ. ಕಾರಣ ಯಾವಾಗ ಪ್ರಾರಂಭ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಈ ಲಾಕ್ಡೌನ್ ಮುಗಿತದೆ ಗೊತ್ತಿಲ್ಲ. ಇವತ್ತು 2.0 ಸ್ಟಾರ್ಟ್ ಆಗ್ತದೆ, ಯಾರಿಗೆ ಗೊತ್ತು ಮೇ 3ನೇ ತಾರೀಕಿಂದ 3.0 ಸ್ಟಾರ್ಟ್ ಆಗುತ್ತೇನೋ ಅಂತ ಹೇಳಿ ಭಯದಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನು ಬೇರೆ ಶಿಷ್ಯರನ್ನ ನೋಡಿ, ಯಹೂದ್ಯರಿಗೆ ಅಂಜಿ ಬಾಗಿಲನ್ನು ಮುಚ್ಚಿ ಕಿಟಕಿಗಳನ್ನು ಮುಚ್ಚಿ ಒಳಗಡೆ ಕುಳಿತುಕೊಂಡಿದ್ದಾರೆ. ಅವರೇ ಒಂದು ಗೃಹ ಬಂಧನವನ್ನು ಮಾಡಿಕೊಂಡಿದ್ದಾರೆ. ನಾವು ಸಹ ಅದೇ ರೀತಿಯ ಗೃಹ ಬಂಧನದಲ್ಲಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪ್ರಭು ಕೊಡುವ ವಾಗ್ದಾನ ಯಾವುದು ಗೊತ್ತಾ? ನಿರಾಶರಾಗಿ ಭರವಸೆ ಕಳೆದುಕೊಂಡು ನೀವು ಎಮ್ಮಾವು ಗ್ರಾಮಕ್ಕೆ ಪ್ರಯಾಣ ಮಾಡುತ್ತಿದ್ದರೆ ಪ್ರಯಾಣ ಮಾಡುವ ದಾರಿಯಲ್ಲೂ ನಿಮ್ಮನ್ನು ಭೇಟಿ ಮಾಡುತ್ತಾರೆ. ನೀವು ಮನೆಯಲ್ಲಿ ಗೃಹ ಬಂಧನದಲ್ಲಿದ್ದರೆ ಬಾಗಿಲು ಮುಚ್ಚಿರಿ, ಕಿಟಕಿಗಳನ್ನು ಮುಚ್ಚಿರಿ, ಪ್ರಭು ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ನಿಮ್ಮ ಮನೆಯೊಳಗೆ ಬರುತ್ತಾರೆ. ಆದರೆ ಗುರುತು ಹಚ್ಚಲು ನಾವು ನಮ್ಮ ಕಣ್ಣುಗಳನ್ನು ತೆರೆದಿದ್ದೇವೆಯಾ? ಈ ಅಂಶವನ್ನು ಧ್ಯಾನಿಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಯಾವಾಗ ಪುನರುತ್ಥಾನೆ ಕ್ರಿಸ್ತನನ್ನು ನಾವು ದರ್ಶಿಸುತ್ತೇವೆ, ಪುನರುತ್ಥಾನೆ ಕ್ರಿಸ್ತನ ದರ್ಶನವನ್ನು ಪಡೆದ ನಂತರ ನಮ್ಮ ಜೀವನ ಅದೇ ರೀತಿ ಇರೋಲ್ಲ. ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿದ್ದಂತಹ ಶಿಷ್ಯರು ಪುನರುತ್ಥಾನೆ ಕ್ರಿಸ್ತನ ದರ್ಶನವನ್ನು ನೋಡ್ತಾರೆ. ನೋಡಿದ ಶಿಷ್ಯರು ಅದೇ ರಾತ್ರಿ ವಾಪಸ್ಸು ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡಿ ಕ್ರಿಸ್ತನನ್ನು ಹುಡುಕುತ್ತಾ ಅಥವಾ ಕ್ರಿಸ್ತನ ಸಂದೇಶವನ್ನು ಸಾರುತ್ತಾ ತಮ್ಮ ಶಿಷ್ಯರ ಬಳಿಗೆ ವಾಪಸ್ಸು ಬರ್ತಾರೆ. ಅಂತೆಯೇ ಮನೆಯೊಳಗೆ ಅವಿತು ಕುಳಿತಿದ್ದಂತಹ ಶಿಷ್ಯರು ಕ್ರಿಸ್ತನನ್ನು ದರ್ಶನ ಮಾಡಿದ ನಂತರ ಅವರ ಜೀವನ ಹಾಗೆ ಇರಲಿಲ್ಲ. ಬದಲಿಗೆ ಅವರು ಬಾಗಿಲುಗಳನ್ನು ತೆರೆದು ಹೊರಗೆ ಹೋಗಿ ಕ್ರಿಸ್ತನು ಪುನರುತ್ಥಾನರಾಗಿದ್ದಾರೆ, ಅವರೇ ಪ್ರಭು, ಅವರೇ ರಕ್ಷಕ, ನೀವು ಅವರನ್ನ ಕೊಂದಿರಿ, ದೇವರು ಅವರನ್ನ ಪುನರುತ್ಥಾನಗೊಳಿಸಿದ್ದಾರೆ ಎನ್ನುವಂತಹ ಸಂದೇಶವನ್ನು ಸಾರುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಯಾಣ ಮಾಡಿ, ಮನೆಯಲ್ಲಿರಿ, ಕ್ರಿಸ್ತನನ್ನ ಗುರುತು ಹಚ್ಚಿ